ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿಸಲಿಕ್ಕೆ ಹೊರಟಿರುವುದು ಕರ್ನಾಟಕದ ಎರಡು ಅತ್ಯುತ್ತಮ ಫಿಲ್ಮ್ ಆದ ಮಾನ್ಸೂನ್ ರಾಗ ವರ್ಸಸ್ ಗುರು ಶಿಷ್ಯರ ಬಗ್ಗೆ ಹೌದು ಫ್ರೆಂಡ್ಸ್ ಮಾನ್ಸೂನ್ ರಾಗ ಇವತ್ತಿಗೆ ರಿಲೀಸ್ ಆಗಿ ಹತ್ತು ದಿವಸಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ನ ಲೀಡೋರಲ್ಲಿ ಡಾಲಿ ಧನಂಜಯವರಿದ್ದು ಈ ಫಿಲ್ಮ್ ಆದ ಹತ್ತನೇ ದಿವಸಕ್ಕೆ ಕರ್ನಾಟಕದಲ್ಲಿ ತರ್ಟಿ ಒನ್ ಪಾಯಿಂಟ್ ತ್ರೀ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ ಜೀರೋ ಪಾಯಿಂಟ್ ಫೋರ್ ಅನ್ನು ಕಲೆಕ್ಷನ್ ಮಾಡಿದೆ ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ ಒನ್ ಪಾಯಿಂಟ್ ಝೀರೋ ಒನ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ವರ್ಲ್ಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ತರ್ಟಿ ಟೂ ಪಾಯಿಂಟ್ ಜೀರೋ ಒನ್ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ನ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ ಹತ್ತನೇ ದಿವಸಕ್ಕೆ ಈ ಫಿಲ್ಮ್ ಲೆವೆನ್ ಪಾಯಿಂಟ್ ತ್ರೀ ಸಿಆರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವಲ್ಡ್ ವೆಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ ಹತ್ತನೇ ದಿವಸಕ್ಕೆ ಈ ಫಿಲ್ಮ್ ಏಟ್ ಪಾಯಿಂಟ್ ಒನ್ ಸಿಆರ್ ಅನ್ನು ಕಲೆಕ್ಷನ್ ಮಾಡಿದೆ ಹಾಗೆ ಇನ್ನೊಂದು ಅತ್ಯುತ್ತಮ ಫಿಲ್ಮ್ ಅದು ಗುರು ಶಿಷ್ಯರು ಈ ಫಿಲ್ಮ್ ಇವತ್ತಿಗೆ ರಿಲೀಸ್ ಆಗಿ ನಾಲ್ಕು ದಿವಸಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ನ ಬಜೆಟ್ ಬಂದು ಏಟ್ ಸಿಆರ್ ಆಗಿದ್ದು ಈ ಫಿಲ್ಮ್ನ ಲೀಡರ್ ಅಲ್ಲಿ ಶರಣ್ ಅವರಿದ್ದಾರೆ ಹಾಗೆ ಈ ಫಿಲ್ಮ್ ಬಿಡುಗಡೆ ನಾಲ್ಕನೇ ದಿವಸ ಕರ್ನಾಟಕದಲ್ಲಿ ನೈಂಟಿ ಫೋರ್ ಪಾಯಿಂಟ್ ಏಟ್ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ನ ಟೋಟಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆಯಾದ ನಾಲ್ಕನೇ ದಿವಸಕ್ಕೆ ಫಿಲ್ಮ್ ನೈಂಟಿ ಏಟ್ ಪಾಯಿಂಟ್ ಒನ್ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಗುರುಶಿಷ್ಯರ ಫಿಲ್ಮ್ ನ ವರ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ ನಾಲ್ಕನೇ ದಿವಸಕ್ಕೆ ಈ ಫಿಲ್ಮ್ ಸೆವೆನ್ ಪಾಯಿಂಟ್ ಜೀರೋ ಒನ್ ಸಿಯರ್ ಅನ್ನು ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಎರಡು ಫಿಲ್ಮ್ ಅಲ್ಲಿ ನಿಮಗೆ ಇಷ್ಟವಾದ ಫಿಲ್ಮ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬೇಡಿಕೆ ೇಗಿದ್ದರೆ ದಯಮಾಡಿ ಆ ರೆಡ್ ಕಲರ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ನ ಮಾಹಿತಿಯನ್ನು ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು